ಶಾಂತಿ ಹೇಳ್ತಾರೆ ಮುಚ್ಚೆ ಬಾಯಿ. ಆಗ ಮೀನ ಸಿಟ್ಟಲ್ಲಿ ಹೇಳ್ತಾಳೆ ಅತ್ತೆ ಅವರು ಕಷ್ಟಪಟ್ಟು ಸಂಸಾರನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದು ಹೆಮ್ಮೆ ಪಡುವಂತಹ ವಿಷಯನೇ ಅಂತ ಮೀನ ಹೇಳ್ತಾರೆ. ಆಗ ಶಾಂತಿ ಹೇಳ್ತಾರೆ ಮುಚ್ಚೆ ಬಾಯಿ ನೀನು ತಾಳಿಯೆಲ್ಲ ಬಿಚ್ಚಿಕೊಡ್ಲಿ ಅಂತ ನಾನವತ್ ಮಾತಾಡ್ಲಿಲ್ಲ ಬೇಕಾದ್ರೆ ಚೈನ್ ಕೊಡ್ತೀನಿ ಹಾಕು ಅಂತ ಶಾಂತಿ ಹೇಳ್ತಾರೆ. ಇವನೇನಾದ್ರೂ ನೀನ್ ನಂಬ್ಕೊಂಡಿದ್ರೆ ಈಗ ಹಾಕೊಂಡಿದ್ಯಲ್ಲ ಅರ್ಶನ ದಾರ ಅದೇ ಗತಿ ಅಂತ ಶಾಂತಿ ಹೇಳ್ತಾರೆ. ಆಗ ಮೀನ ಹೇಳ್ತಾರೆ ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇದೆ ಅತ್ತೆ ಅದರಲ್ಲೂ ನೀವು ಕುಡುಕ ಅನ್ನೋ ಪಟ್ಟ ಬೇರೆ ಕೊಟ್ಟಿದ್ದೀರ ಇವ್ರಿಗೆ ನಿಲ್ಲಕ್ಕಾಗದೆ ಮಾತಾಡಕ್ಕಾಗದೆ ಇರಬಹುದು ಅತ್ತೆ ಆದ್ರೆ ಆಡಿದ ಮಾತ ಮೇಲೆ ನಿಂತೆ ನಿಲ್ತಾರೆ ಅಂತ ಮೀನ ಹೇಳ್ತಿರ್ಬೇಕಿದ್ರೆ ಸೂರ್ಯನಿಗೆ ಖುಷಿ ಆಗುತ್ತೆ. ಆಗ ರಂಗನಾಥ ಹೇಳ್ತಾನೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಶಾಂತಿ ನಿನ್ಗೆ ನಿನ್ ಮಗನ ಮೇಲೆ ಇಲ್ದೆ ಇರುವಂತಹ ನಂಬಿಕೆ ಅವಳು ಅವಳ ಗಂಡನ ಮೇಲೆ ಇಟ್ಬಿಟ್ಟಿದ್ದಾಳೆ. ಶಾಂತಿ ಸೂರ್ಯನ ಕೈಲಿ ಇದಾಗತ್ತೆ ಇವತ್ತೇ ಬೇಕಾದ್ರೂ ಕೊಡಿಸ್ತಾನೆ ನಾನದನ್ನ ನಂಬ್ತೀನಿ ಅಂತ ರಂಗನಾಥ ಹೇಳ್ತಾನೆ. ಆಗ ಸೂರ್ಯ ಹೇಳ್ತಾನೆ ಇವತ್ತೇನ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಟಿಫನ್ ರೆಡಿನಾ ಅಂತ ಮೀನನ ಕೇಳ್ತಾನೆ. ಆಗ ಶಾಂತಿ ಹೇಳ್ತಾರೆ ತಿಂಡಿ ರೆಡಿ ಮಾಡದೆ ಇರ್ತಾಳ ನೀನ್ ಅವಳಿಗೆ ಅಂತ ಒಂದ್ ಅಂಗಡಿ ಹಾಕೊಟ್ಟಿದೀಯ ಪಾಪ ಮೇಡಮ್ ಬಿಸ್ನೆಸ್ ಎಲ್ಲ ಮುಗಿಸಿ ಈಗ ತಾನೆ ಒಳಗ್ ಬಂದಿದ್ದಾರೆ ಈಗ ಹೋಗ್ಬಿಟ್ಟು ನಿನ್ಗೋಸ್ಕರ ತಿಂಡಿ ರೆಡಿ ಮಾಡ್ತಾರೆ ನೀನ್ ಕಾಯ್ಕೊಂಡು ಕೂತ್ಕೋ ಅಂತ ಶಾಂತಿ ಹೇಳ್ತಾರೆ. ಆಗ ಮೀನ ಹೇಳ್ತಾರೆ ರೀ ತಿಂಡಿ ರೆಡಿ ಇದೆ ನೀವು ಬಂದು ಕೂತ್ಕೊಳ್ಳಿ ನಾನ್ ಬಡಿಸ್ತೀನಿ ಅಂತ ಹೇಳ್ತಾರೆ. ಮಾವ ಬನ್ನಿ ತಿಂಡಿ ತಿನ್ನಿ ಅಂತ ಮಾವನ್ನ ಕೂಡ ಕರ್ಕೊಂಡು ಹೋಗ್ತಾಳೆ ಮೀನ. ಆಗ ಸೂರ್ಯ ಕೂಡ ನಡಿ ನಡಿ ಅಂತ ಒಳಗಡೆ ಹೋಗ್ತಾರೆ. ಆಗ ರಂಗನಾಥ ಶಾಂತಿ ಹತ್ರ ಹೇಳ್ತಾನೆ ಬರೇ ಬಾ ನೀನ್ ರೋಹಿಣಿನ ಶ್ರುತಿನ ಎಷ್ಟು ಬೇಕಾದ್ರೂ ಹೊಗಳ್ಬಹುದು ಆದ್ರೆ ನಿನ್ ಹೊಟ್ಟೆ ಕಾವ್ಕಾ ಬಂದಾಗ ಮೀನನ್ನೇ ನೆನ್ಸ್ಕೋಬೇಕು ಊಟ ತಿಂಡಿ ವಿಚಾರದಲ್ಲಿ ಮುಜುಗರ ಮಾಡ್ಕೋಬೇಡ ಪುರಿ ಮಾಡಿದಾಳೆ ಆಮೇಲೆ ನಿನ್ಗೆ ಬೇಕು ಅಂದ್ರೂ ಮುಖಕ್ಕೇನೂ ಸಿಗಲ್ಲ ನಿನ್ನ ನೋಡಿ ಶಾಸ್ತ್ರದವರು ಒಂದ್ ಮಾತು ಹೇಳಿದ್ದಾರೆ ಡೊಂಕು ಬಾಲದ ನಾಯಕರೇ ಏನೇನ್ ಊಟವ ಮಾಡುವಿರಿ ಒನಕೆಲೆ ಬಡಿದರೆ ಕುಯ್ ಕುಯ್ ಮಾಡುವಿರಿ ಎನ್ನುವಂತಹ ಮಾತನ್ನ ರಂಗನಾಥ ಹೇಳ್ತಾನೆ. ನಿನ್ ಡೊಂಕು ಬಾಲದ ಬುದ್ಧಿ ಎಲ್ಲಿಗೂ ಹೋಗಲ್ಲ ಬಾ ಅಂತ ಶಾಂತಿನ ಕರೆದ್ಬಿಟ್ಟು ರಂಗನಾಥ ಒಳಗಡೆ ಹೋಗ್ತಾನೆ. ಆಗ ಶಾಂತಿ ಬೈಕೋತಾ ಇರ್ತಾರೆ ಡೊಂಕು ಬಾಲ ಅಂತೆ ಒನಕೆಲೆ ಹೊಡಿತಾರಂತೆ ಹೊಡಿಲಿ ಮಾಡ್ತೀನಿ ಎಲ್ರಿಗೂ ಅಂತ ಹೇಳ್ಬಿಟ್ಟು ಶಾಂತಿ ಸೇಬು ಹಣ್ಣನ್ನ ತಿಂತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೂರ್ಯ ಮೀನಂಗೆ ತಾಳಿಯನ್ನ ತಂದುಕೊಡ್ತಾನೆ ಆಗ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಆ ಸಂಚಿಕೆನ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ತಪ್ಪದೆ ವಾಚ್ ಮಾಡಿ ಹಾಗೆ ಮುಂದಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗುವುದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.